ನನ್ನ ತಾಲೂಕಲ್ಲೇ ಇದ್ದೆ ನಿನ್ನೆ ಮೊನ್ನೆಯಿಂದ, ಚನ್ನಪಣ್ಣದಲ್ಲೇ ಇದ್ದೀನಿ. ನಿನ್ನೆ ಮೈಸೂರಿಗೆ ಹೋಗಿದ್ದೆ, ಸುತ್ತೂರು ಸ್ವಾಮೀಜಿ ನೋಡ್ಕೊಂಡು ಬಂದೆ. ಮತ್ತು ಇವತ್ತು ಇಲ್ಲೇ ಇದ್ದುದರಿಂದ ಸ್ವಾಮೀಜಿಯವರು ಇಲ್ಲೇ ಸಿಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೆ. ತಾವು ಕೂಡ ಬಂದಿದ್ದೀರಿ, ಭೇಟಿ ಆಗ್ತಾ ಇರ್ತೀವಿ. ಒಂದೊಂದು ಸಾರಿ ನಿಮ್ಮ ಕಣ್ಣು ಕಾಣಿಸ್ಕೋತೀವಿ ಅಷ್ಟೇ, ಭಾಳ ಸಾರಿ ಭೇಟಿ ಆಗ್ತಾ ಇರ್ತೀವಿ. ಇಲ್ಲ, ಈಗ ಇನ್ನೂ ಇಬ್ಬರು ಮೂರು ಜನ ಧಾರ್ಮಿಕ ಮುಖಂಡರುಗಳನ್ನ ಭೇಟಿ ಮಾಡೋದಿದೆ, ಮಾಡ್ತೀನಿ. ಈಗ ನೋಡಪ್ಪ, ನೀವೇನು ಪ್ರಶ್ನೆ ಕೇಳ್ತೀರಿ, ನೀವೇನು ನಿಮ್ಮ ಕುತೂಹಲ ಏನು ಅಂತ ನನಗೆ ಗೊತ್ತಿದೆ. ನಾನು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಇರ್ತಕ್ಕಂಥವನು. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಭಾಳ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ನಾನು ಬಹಿರಂಗವಾಗಿ ಏನೂ ನನ್ನ ರಾಜಕೀಯ ವಿಚಾರಗಳನ್ನು ಮಾತಾಡೋದಿಲ್ಲ. ನಾನು ತಾಲೂಕಿನಲ್ಲಿ ನನಗೇನು ಭಾಳ ಹೆಚ್ಚಿಗೆ ಏನು ಜವಾಬ್ದಾರಿ ಇಲ್ಲದೆ ಇರೋದ್ರಿಂದ ತಾಲೂಕಿನಲ್ಲಿ ಇದ್ದೀನಿ, ನಮ್ಮೂರಿನಲ್ಲೇ ಇದ್ದೀನಿ. ದಿನೇ ದಿನೇ ಏನು ಇದು ಸಾಂಕ್ರಾಮಿಕ ರೋಗದ ಹಾವಳಿ ಕಡಿಮೆ ಆಗ್ತಾಯಿದೆ.